ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಎಚ್ಚರಿಕೆಯಿಂದ ಇರಬೇಕಾಗಿರುವಂತಹ ಕೆಲವೊಂದು ಮೇನ್ ಟಿಪ್ಸನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ ಯಾಕಂದರೆ ತುಂಬ ಜನ ಹೆಣ್ಮಕ್ಳಿಗೆ ಇದೊಂದು ಪ್ರಾಬ್ಲಮ್ ಗೊತ್ತಾಗದೇ ಇಲ್ಲ ಜಸ್ಟ್ ಇದನ್ನು ಕಾಮನ್ ಅಂತ ಅಂದ್ಕೊಳ್ತಾರೆ ಬಟ್ ಆ ರೀತಿ ಇಲ್ಲ ಕೆಲವೊಂದು ವಿಷಯಗಳನ್ನು ನಾವು ಸೀರಿಯಸ್ ಆಗಿ ಪರಿಗಣಿಸ್ಬೇಕಾಗತ್ತೆ ಕೆಲವೊಂದು ವಿಷಯಗಳನ್ನು ನಾವು ಎಚ್ಚರಿಕೆಯಿಂದ ನೋಡ್ಕೋಬೇಕಾಗತ್ತೆ ಸೊ ಅದಕ್ಕೋಸ್ಕರನೇ ಕೆಲವೊಂದು ಟಿಪ್ಸ್ಗಳನ್ನು ಹೇಳ್ತೀನಿ ಸೊ ಇದನ್ನ ಫಾಲೋ ಮಾಡ್ಕೊಳ್ಳಿ ಈ ಥರ ಎಲ್ಲ ನಿಮಗೆ ಹೆಚ್ಚಿಗೆ ಆಯಿತು ಅಂದರೆ ಹಾಸ್ಪಿಟ್ಲ್ಗೆ ಹೋಗಬೇಕು ಮೊದಲನೇದಾಗಿ ತೀವ್ರವಾದಂತಹ ಬೆನ್ನು ನೋವು ಸೊಂಟ ನೋವು ಸ್ಪೆಷಲಾಗಿ ಪ್ರೆಗ್ನೆನ್ಸಿಯಲ್ಲಿ ಯಾವುದೇ ಎಂಟೈರ್ ಟೈಮೇ ಆಗಿರ್ಬೋದು ಫಸ್ಟ್ ಸೆಮಿಸ್ಟ್ ಸೆಕೆಂಡ್ ಸೆಮಿಸ್ಟ್ರ್ ತರ್ಡ್ ಸೆಮಿಸ್ಟ್ರು ಯಾವುದೇ ಆಗಿರ್ಬೋದು ಬೆನ್ನೋ ಸೊಂಟನೋ ಕಾಮನ್ ಬಟ್ ಸಿವಿಯರ್ ಆಗಿದ್ದರೆ ಹೆಚ್ಚಿಗೆ ಇದ್ದರೆ ನೀವು ಹಾಸ್ಪಿಟ್ಲಿಗೆ ಹೋಗಬೇಕು ಇದು ಒಂದು ರೀತಿ ಬ್ಯಾಡ್ ಸೈನ್ ಜಾಸ್ತಿ ಹೊಟ್ಟೆನೋವಾಗಲಿ ಸೊಂಟನೋ ಆಗಲಿ ಎಕ್ಸ್ಟ್ರೀಮಾಗಿ ಯಾವುದೇ ಇದ್ರೂ ಹಾಸ್ಪಿಟ್ಲಿಗೆ ಹೋಗಲೇಬೇಕಾಗುತ್ತೆ ಅದು ಫಸ್ಟ್ ಸೆಮಿಸ್ಟ್ರಲ್ಲಿ ನಿಮಗೆ ಈ ರೀತಿ ಇತ್ತು ಅಂತಂದರೆ ಖಂಡಿತವಾಗ್ಲೂ ಅದು ನಿಮಗೆ ಬಾಧಿಸುತ್ತೆ ಸೊ ಮಿಸ್ಕ್ಯಾರೇಜಸ್ ಆಗುತ್ತೆ ಸೊ ಅದಕ್ಕೋಸ್ಕರನೇ ಕಾಲು ನೋವು ಸೊಂಟ ನೋವು ಇದೆಲ್ಲ ಜಾಸ್ತಿ ಇತ್ತು ಅಂದರೆ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗೋದು ಬಂದು ತುಂಬ ತುಂಬಾ ಮುಖ್ಯ ಆ್ಯಂಡ್ ನೆಕ್ಸ್ಟು ನಿಮ್ಮ ಮಗುವಿನ ಸುತ್ತ ಇರುವ ನೀರಿನ ಅಳತೆ ಸೊ ನಿಮಗೆ ಸ್ಕ್ಯಾನಿಂಗಲ್ಲಿ ಹೇಳಿರ್ತಾರೆ ಮಗು ಸುತ್ತ ಇರೋ ನೀರು ಕಾಮನ್ ನಾರ್ಮಲ್ ಆಗಿದೆ ಅಂತ ಇಟ್ಸ್ ಓಕೆ ಬಟ್ ಕಡಿಮೆ ಇದೆ ಅಂತ ಹೇಳಿದ್ರೆ ನಿಮಗೆ ಅದು ತೊಂದರೆನೇ ಸೊ ನಿಮಗೇನಾದರೂ ಒಂದು ವೇಳೆ ವಾಟ್ರ್ ಬ್ರೇಕ್ ಆಯಿತು ಅಂತಂದರೆ ಒಂದು ವೇಳೆ ನಿಮಗೆ ಹೊಟ್ಟೆ ಭಾಗದಲ್ಲಿ ನೋವು ಕಾಣಿಸ್ಕೊಳ್ತಾ ಇದೆ ಅಂದರೆ ಮಗುವಿನ ಕಿಕ್ಸು ಕಡಿಮೆ ಆಗಿದೆ ಅಂತಂದರೆ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಳ್ಳಿ ಕೆಲವ್ರಿಗೆ ಆಮ್ನಿಯೋಟಿಕ್ ಫ್ಲೂಡ್ ಕಡಿಮೆ ಆದರೂ ಕೂಡ ಹೊಟ್ಟೆ ನೋವು ಕಾಣಿಸ್ಕೊಳ್ಳುತ್ತೆ ಮತ್ತೆ ಅಡಿಭಾಗದ ಹೊಟ್ಟೆ ಇಡ್ದಂಗ ಆಗುತ್ತೆ ಮತ್ತೆ ಮಗುವಿನ ಕಿಕ್ಸ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಸೊ ಈ ರೀತಿ ಆಯಿತು ಅಂತಂದ್ರೆ ನೀವು ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲ್ಗೆ ಹೋಗಿ ಇದು ಬಂದು ನಿಮಗೆ ತೊಂದರೆ ಸೊ ಅದಕ್ಕೋಸ್ಕರ ನೆಕ್ಸ್ಟು ಹೊಟ್ಟೆ ಕೂಡ ನಿಮಗೆ ಆಗಾಗ ನೋವ್ತಾ ಇದೆ ಇಡ್ಕೊಂಡಂಗೆ ನೋವ್ತಾ ಇದೆ ಸಿವಿಯರಾಗಿ ಹೊಟ್ಟೆ ನೋವು ಇದೆ ನಿಮಗೆ ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಇದೆ ಅಂತಂದರೆ ಆವಾಗ ಕೂಡ ನೀವು ಹಾಸ್ಪಿಟ್ಲಿಗೆ ಹೋಗಬೇಕಾಗುತ್ತೆ ಯಾಕಂದರೆ ತುಂಬ ಜನ ಹೆಣ್ಮಕ್ಳಿಗೆ ಹೊಟ್ಟೆ ನೋವು ಬಂದರೆ ಕಾಮನ್ ಅನ್ಕೋತೀರಾ ಬಟ್ ಹೊಟ್ಟೆ ನೋವು ಹಿಂಡ್ದಂಗೋ ತುಂಬ ನೋವಾಗೋ ಅಡಿಭಾಗದ ಹೊಟ್ಟೆ ತುಂಬ ಕಷ್ಟ ಆದಂಗೋ ನಿಮಗೆ ನೋವು ಆಗ್ತಾ ಇದೆ ಅಂತಂದರೆ ಇಮಿಡಿಯೇಟಾಗಿ ಹಾಸ್ಪೆಟ್ಲಿಗೆ ಹೋಗಬೇಕು ಹೊಟ್ಟೆ ನೋವಾಗ್ಲಿ ಇಡ್ದಂಗೆ ನೋವಾಗೋದಾಗಲಿ ಹಿಂಡ್ದಂಗೆ ನೋವಾಗಲಿ ಆ ಥರ ಬಂದರೆ ದಯವಿಟ್ಟು ಕಾಮನ್ ಅಂತ ಅನ್ಕೋಬೇಡಿ ನೆಕ್ಸ್ಟು ಸೊಂಟ ನೋವು ಬಂತು ಅಂತ ಅಂದ್ಕೊಳ್ಳಿ ಸೊಂಟ ನೋವು ಬೆನ್ನು ನೋವು ಅಡಿಭಾಗದ ಹೊಟ್ಟೆ ನೋವೋ ನಿಮಗೆ ಬಂತು ಅಂತಂದರೆ ನಾನು ಹೇಳಿದ್ದೀನಿ ಹಾಸ್ಪೆಟ್ಲಿಗೆ ಹೋಗಬೇಕು ಅಂತ ಒಂದು ವೇಳೆ ನಿಮಗೆ ಬ್ಲೀಡಿಂಗ್ ಇಲ್ಲ ಅಂತಂದರೆ ನೀರು ಹೋಗೋದು ಗೊತ್ತಾಯಿತು ಅಂದರೆ ಆವಾಗ ಕೂಡ ಹಾಸ್ಪೆಟ್ಲಿಗೆ ನೀವು ಹೋಗಬೇಕು ಈಗ ಇಂಥ ಪ್ರಾಬ್ಲಮ್ಸ್ ಆಗೋದು ಫಸ್ಟ್ ಸೆಮಿಸ್ಟ್ರು ಮತ್ತು ಬಂದು ಸೆವೆನ್ ಮಂತಲ್ಲಿ ಆಗುತ್ತೆ ಸೊ ಒಂದು ಮೂರು ತಿಂಗಳು ಕಳೆಯೋವರೆಗೂ ತುಂಬ ಹುಷಾರಾಗಿರಬೇಕು ಸೆವೆನ್ ಮಂತ್ ಹುಟ್ಟಿದ ಹಾಗೇ ಹುಷಾರಾಗಿರಬೇಕು ತುಂಬ ಜನಕ್ಕೆ ಇಂಥ ಸಮಯದಲ್ಲಿ ಈ ಸರ್ವಿಕ್ಸ್ ಹತ್ರ ಪ್ಲಾಜೆಂಟಾ ಬಂದು ಸೇರಿಕೊಳ್ಳುತ್ತೆ ಆಮ್ನಿಯೋಟಿಕ್ ಫ್ಲೂಡು ಕಡಿಮೆ ಆಗುತ್ತೆ ಮಗುವಿನ ಬೆಳವಣಿಗೆ ಬಂದು ತೊಂದರೆ ಆಗುತ್ತೆ ಸೊ ಹಾಗಾಗಿ ಅಂಥ ಸಮಯದಲ್ಲಿ ಹೊಟ್ಟೆ ನೋವು ಏನಾದರೂ ಇಲ್ಲಾಂದರೆ ಬೆನ್ನು ನೋವು ಕಾಣಿಸ್ಕೊತು ಜೊತೆಗೆ ಬ್ಲೀಡಿಂಗ್ ಕಾಣಿಸ್ಕೊಳ್ತು ಅಂದರೆ ಕಾಮನ್ ಅಂತ ಮನೇಲಿರಬಾರ್ದು ಸಡನ್ನಾಗಿ ಹಾಸ್ಪಿಟ್ಲ್ಗೆ ಹೋಗಬೇಕು ಕೆಲವ್ರಿಗೆ ಪಾರ್ಷಿಯಲ್ ಪ್ಲಾಸೆಂಟ ಪ್ರಿವಿಯಾ ಇರುತ್ತೆ ಕೆಲವರಿಗೆ ಲೋಲೇಯಿಂಗ್ ಪ್ಲಾಜೆಂಟನೇ ಇರುತ್ತೆ ಅಂದರೆ ಈ ಮಗು ತಲೆ ಇದೆ ಅಲ್ಲ ಅದು ಫುಲ್ಲು ಕೆಳಭಾಗದಲ್ಲಿ ನೋಡಿ ಸರ್ವಿಕ್ಸ್ ಹತ್ರ ಪೂರ್ತಿ ಪ್ಲ್ಯಾಸೆಂಟ ಬಂದು ಕವರ್ ಆಯಿತು ಅಂದರೆ ಅದನ್ನು ಲೋಲೇಯಿಂಗ್ ಪ್ಲಾಸೆಂಟ ಅಂತಾರೆ ಅರ್ಧ ಭಾಗ ಇದ್ದರೆ ಪಾರ್ಷಿಯಲ್ ಅಂತಾರೆ ಸ್ವಲ್ಪ ಮಟ್ಟಿಗೆ ದೂರ ಇತ್ತು ಅಂದರೆ ಅದನ್ನು ಮಾರ್ಜಿನ್ ಅಂತ ಹೇಳ್ತಾರೆ ಸೊ ಹಾಗಾಗಿ ನೀವು ಹುಷಾರಾಗಿರಿ ನಿಮ್ಗೆ ಎಂಥ ಪ್ಲ್ಯಾಸೆಂಟಾ ಪ್ರೀವಿಯಾ ಇದೆ ಅಂತ ಹೇಳಿದರೂ ಕೂಡ ಹೊಟ್ಟೆ ನೋವು ಬಂದು ನಿಮಗೆ ಸ್ವಲ್ಪ ಮಟ್ಟಿಗೆ ಬ್ಲೀಡಿಂಗ್ ಕಾಣಿಸ್ಕೊಂಡ್ರು ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗಿ ಪ್ರೆಗ್ನೆನ್ಸಿಯಲ್ಲಿ ಬ್ಲೀಡಿಂಗ್ ಅನ್ನೋದು ಬೇಕಾಗೇ ಇಲ್ಲ ಅದು ಅಬ್ನಾರ್ಮಲ್ ಫಸ್ಟ್ ಟ್ರೈಮಿಸ್ಟ್ರಲ್ಲಿ ಇದು ಇಂಪ್ಲಾಂಟೇಶನ್ ಆಗುವಂಥ ಸಮಯದಲ್ಲಿ ಜಸ್ಟ್ ಸ್ಪಾಟಿಂಗ್ ಇರುತ್ತೆ ಬಟ್ ಬ್ಲೀಡಿಂಗ್ ಅನ್ನೋದು ಆಗಬಾರ್ದು ಅದು ಒಂದು ಬ್ಯಾಡ್ ಸೈನ್ ನೆಕ್ಸ್ಟು ನಿಮಗೆ ಸೆ ಸೆಕೆಂಡ್ ಟ್ರೈಮಿಸ್ಟ್ರ್ ಆಫ್ಟರ್ ಫಸ್ಟ್ ಟ್ರೈಮಿಸ್ಟರ್ ಬಿಟ್ಬಿಡಿ ಹೇಗೂ ವಾಮಿಟಿಂಗ್ ಇರುತ್ತೆ ಸೆಕೆಂಡ್ ಟ್ರೈಮಿಸ್ಟರ್ ಆಫ್ಟರ್ ನಿಮಗೆ ತುಂಬ ವಾಮಿಟಿಂಗ್ ಸೆನ್ಸೇಷನ್ ಇತ್ತು ಅಂದರೆ ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳಿ ಇದು ಹೆವಿ ಗ್ಯಾಸ್ಟ್ರಿಕ್ ಮತ್ತು ಹಾರ್ಮೋನ್ ಇಂಬ್ಯಾಲೆನ್ಸ್ ಸೈನ್ ಬಟ್ ವಾಮಿಟಿಂಗ್ ಸೆನ್ಸೇಷನ್ ಇತ್ತು ಅಂದರೆ ತೋರಿಸ್ಕೊಳ್ಳಿ ನೆಕ್ಸ್ಟು ಮಲಬದ್ಧತೆ ತುಂಬ ಕಾನ್ಸ್ಟಿಪೇಷನ್ ಇದೆ ನಿಮಗೆ ನನ್ನ ಕೈಲಿ ಆಗ್ತಾನೆ ಇಲ್ಲ ಪ್ರೆಗ್ನೆಂಟ್ ಆದಾಗಿಂದ ನನಗೆ ಮಲವಿಸರ್ಜನೆ ಮಾಡೋದಕ್ಕೆ ತುಂಬ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಜೊತೆಗೆ ಬ್ಲಡ್ ಬೀಳ್ತಾ ಇದೆ ಅಂತಂದರೆ ಅವಾಗ ಕೂಡ ಹಾಸ್ಪಿಟ್ಲಿಗೆ ತೋರಿಸ್ಕೋಬೇಕು ಪ್ರೆಗ್ನೆಂಟ್ ಆಗಿ ನಿಮಗೆ ನಾರ್ಮಲ್ ಆಗೋ ಡಿ ಡಿಲಿವರಿ ಆಗೋ ಟೈಮಲ್ಲಿ ಈ ರೀತಿ ತೊಂದರೆಗಳು ಖಂಡಿತವಾಗ್ಲೂ ಸಹಜನೇ ಬಟ್ ತೋರಿಸ್ಕೊಳ್ಳಿ ನೆಕ್ಸ್ಟು ಮಗುವಿನ ಕಿಕ್ಸ್ ತುಂಬ ಇಂಪಾರ್ಟೆಂಟು ಹೆಲ್ದಿ ಬೇಬಿಗೆ ಮ ಕಿಕ್ಸ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಕಿಕ್ಸ್ ಬಂದು ಒಂದು ಸುಮಾರಾಗಿದೆ ಒಂದು ಹತ್ತು ಹದಿನೈದು ಕೌಂಟ್ ಆಗುತ್ತೆ ಅಂದರೆ ಓಕೆ ಬಟ್ ಒಂದೋ ಎರಡೋ ಕೌಂಟ್ ಆಗ್ತಾಯಿದೆ ಅಂದರೆ ಡಾಕ್ಟ್ರನ್ನ ಕೇಳಿ ಒಂದು ವೇಳೆ ಆಗ್ತಾನೇ ಇಲ್ಲ ಅಂದ್ರೂ ಕೇಳಿ ಇದು ಯಾವುದೇ ಸಮಯ ಆಗಿದ್ರೂ ಪರವಾಗಿಲ್ಲ ಕಿಕ್ಸ್ ಸ್ಟಾರ್ಟ್ ಆದಮೇಲೆ ಸೊ ಡಾಕ್ಟ್ರ ಹತ್ರ ನೀವು ಇದನ್ನು ವಿಚಾರಿಸ್ಕೊಳ್ಳೇಬೇಕು ನೆಕ್ಸ್ಟು ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ವಿತ್ ಈಸ್ಟ್ ಇನ್ಫೆಕ್ಷನ್ ವಜೈನಲ್ ಪೇಯ್ನ್ ಈ ಥರ ಎಲ್ಲ ತೊಂದರೆ ಇತ್ತು ಅಂದರೆ ಅದನ್ನು ಕೂಡ ಹಾಸ್ಪಿಟ್ಲಿಗೆ ತೋರಿಸ್ಕೋಬೇಕಾಗುತ್ತೆ ಬಿಕಾಸ್ ಇದು ಬಂದು ನಿಮಗೆ ಇನ್ಫೆಕ್ಷನ್ ಹೆವಿ ಆಯಿತು ಅಂದರೆ ಸಿವಿಯರ್ ಆಗಿ ಇನ್ಫೆಕ್ಷನ್ಸ್ ಆಗಿ ನಿಮಗೆ ವಜೈನಲ್ ಪೇಯ್ನ್ ಆಗುತ್ತೆ ಯೂರಿನರಿ ಒಂಥರ ನಿಮಗೆ ಹರ್ಟ್ ಆಗುತ್ತೆ ಸೊ ನೀವು ಏನಿದ್ರು ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ ಇದನ್ನು ಮೊದಲೇ ನೀವು ಸರ್ ಮಾಡ್ಕೋಬೇಕು ನೆಕ್ಸ್ಟು ಗಂಡ ಹೆಂಡತಿಯ ಒಂದು ಇಂಟರ್ಕೋಸ್ ಮುಗಿದ ಮೇಲೆ ಗಂಡ ಹೆಂಡತಿಯ ದಾಂಪತ್ಯ ಮುಗಿದ ಮೇಲೆ ನಿಮಗೆ ವಜೈನಲ್ ಪೇಯ್ನ್ ಇದೆ ಮತ್ತು ತ್ರಸ್ಟ್ ಆಗ್ತಾ ಇದೆ ನಿಮಗೆ ಒಂದು ರೀತಿ ಅನ್ಕಂಫರ್ಟಬಲ್ ಫೀಲ್ ಇದೆ ಅಂದರೆ ಡಾಕ್ಟ್ರನ್ನ ಕೇಳಿ ಯಾಕಂದರೆ ಗಂಡ ಹೆಂಡತಿ ಸೇರಿದ ಮೇಲೆ ಬರುವಂತಹ ನೋವು ಪ್ರೆಗ್ನೆನ್ಸಿಯಲ್ಲಿ ಹೆಚ್ಚಿಗೆ ನೋವು ಬಂದರೆ ಅದು ಕೂಡ ಒಂದು ರೀತಿ ತೊಂದರೆನೇ ಸೊ ನೀವು ಒಂದು ವೇಳೆ ಸೇರಿ ಆದಮೇಲೆ ತೊಂದರೆ ಹೊಟ್ಟೆ ನೋವು ಜಾಸ್ತಿ ಆಗ್ತಾ ಇದೆ ಸೊಂಟ ನೋವು ಜಾಸ್ತಿ ಆಗ್ತಾಯಿದೆ ವಜೈನ ಪೈನ್ ಆಗ್ತಾಯಿದೆ ಅಂದರೆ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಯಾಕಂದರೆ ಅಂದರೆ ತುಂಬ ಜನರಿಗೆ ನಾರ್ಮಲ್ ಆಗಿರ್ತೀರ ತುಂಬ ಜನರಿಗೆ ಸೇರಿದ ಆದಮೇಲೆ ನೋವು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಇದು ಒಂದು ಹೆಲ್ದಿನ ಮಗುಗೇನಾದರೂ ತೊಂದರೆ ಆಗುತ್ತಾ ನನ್ನ ಮಗುಗೇನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಕೇಳ್ಕೊಳ್ಳಿ ಬಿಕಾಸ್ ತುಂಬ ಜನರಿಗೆ ಶಾರ್ಟ್ ಸರ್ವಿಕ್ಸ್ ಇರುತ್ತೆ ಹೊಲಿಗೆ ಹಾಕ್ಸಿರ್ತಾರೆ ರೆಸ್ಟ್ ಹೇಳಿರ್ತಾರೆ ಆದರೆ ಬೈ ಮಿಸ್ಟೇಕ್ ಈ ರೀತಿ ಆದಾಗ ಮಗುಗೆ ತೊಂದರೆ ಆಗಬಹುದು ಹಾಗಾಗಿ ಡಾಕ್ಟ್ರನ್ನ ಕೇಳ್ಕೊಳ್ಳಿ ನೆಕ್ಸ್ಟು ಎವಿ ಕೆಮ್ಮು ಸೆವೆನ್ ಮಂತ್ ಆಫ್ಟರ್ ಕೆಮ್ಮು ಬಂತು ಅಂದರೆ ತಡೆಯೋಕ್ಕೆ ಆಗಲ್ಲ ಕೆಮ್ಮಕ್ಕೂ ಆಗೋಲ್ಲ ಇಲ್ಲಿ ಹೊಟ್ಟೆ ನೋತಾ ಇರುತ್ತೆ ಯೂರಿನ್ ಬೇರೆ ಪಾಸಾಗ್ತಾ ಇರುತ್ತೆ ಇಂಥ ತೊಂದರೆಗಳಿದ್ದಾಗ ಕೆಮ್ಮು ಬೇಗ ಮೇಲಾಗೋ ಆಗೋದಿತ್ತು ಇದಕ್ಕೆ ಬೇಗ ಹಾಸ್ಪಿಟ್ಲ್ಗೆ ಹೋಗಬೇಕು ನೀವೇನಾದರೂ ಒಂದು ವೇಳೆ ಪರವಾಗಿಲ್ಲ ಹಾಗೆ ಹೀಗೆ ಅಂದರೆ ಮತ್ತೆ ಮತ್ತೆ ಜಾಸ್ತಿಯಾಗಿ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ ನೆಕ್ಸ್ಟು ಮೂಗಲ್ಲಿ ಏನಾದರೂ ರಕ್ತ ಬಂತು ಅಂದ್ರೂ ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳಿ ಯಾಕಂದರೆ ಇದು ಕೂಡ ಒಂದು ರೀತಿ ನಿಮಗೆ ಮೂಗಲ್ಲಿರುವಂತಹ ಸಣ್ಣ ಸಣ್ಣ ನರ್ವ್ಸ್ ಕಟ್ಟಾಗಿ ನಿಮಗೆ ಬ್ಲಡ್ ಕ್ಲಾಟ್ ಆಗುತ್ತೆ ಕೆಲವ್ರಿಗೆ ಬ್ಲಡ್ ಹೊರಗಡೆ ಬರುತ್ತೆ ಸೊ ಈ ರೀತಿ ತೊಂದರೆಗಳಾಗುತ್ತೆ ನೋ ನಾಸಲ್ದು ಏನು ಪ್ರಾಬ್ಲಮ್ ಇದ್ದರೂ ಡಾಕ್ಟ್ರ್ ಹತ್ರ ತೋರಿಸ್ಕೋಬೇಕು ನೆಕ್ಸ್ಟು ನಿಮ್ಮ ಮಗುವಿನ ಹೆಲ್ತ್ ನಿಮ್ಮ ಕೈಯಲ್ಲೇ ಇದೆ ಸೊ ಮಗುವಿನ ಕಿಕ್ಸ್ ಆಗಲಿ ಇಲ್ಲ ನಿಮ್ಗೆ ಆಗುವಂಥ ಹೊರಗಡೆ ಪೇಯ್ನ್ ಆಗಲಿ ಒಳಗಡೆ ಪೇಯ್ನ್ ಆಗಲಿ ಇಲ್ಲ ಬ್ಲೀಡಿಂಗ್ ಆಗಲಿ ಇಲ್ಲಾಂದರೆ ಆಮ್ನಿಯೋಟಿಕ್ ಫ್ಲೂಯಿಡ್ ಕಮ್ಮಿ ಅಂತ ಹೇಳಿದರೆ ಆ ಸಮಯದಲ್ಲಿ ನಿಮಗೆ ಮೈ ಏನಾಗ್ತಾಯಿದೆ ನಿಮ್ಗೆ ಮೈ ಏನು ಮಾಡ್ತಾ ಇದೆ ಅದನ್ನು ಅಬ್ಸರ್ವ್ ಮಾಡಬೇಕು ಸ್ಕ್ಯಾನಿಂಗಲ್ಲಿ ರಿಪೋರ್ಟ್ಸಲ್ಲಿ ಡಾಕ್ಟರ್ಸ್ ಹೇಳ್ತಾರೆ ನಿಮಗೆ ಶಾರ್ಟ್ ಸರ್ವಿಕ್ಸ್ ಇದೆ ನಿಮಗೆ ಹೊಲಿಗೆ ಹಾಕಬೇಕು ಇಲ್ಲಾಂದರೆ ನೀವು ಹುಷಾರಾಗಿರಬೇಕು ಹೊಲಿಗೆ ಹಾಕಿಲ್ಲ ಅಂದರೂ ಹುಷಾರಾಗಿರಬೇಕು ವಾಟರ್ ಬ್ರೇಕ್ ಆಗೋ ಚಾನ್ಸ್ ಇದೆ ಸೊ ಯಾ ಯಾವುದೇ ಹೇಳಿರಲಿ ನೀವು ಎಂಟೈರ್ ಪ್ರೆಗ್ನೆನ್ಸಿಯಲ್ಲಿ ತುಂಬ ತುಂಬ ಗಮನವಾಗಿರಿ ನಿಮ್ಗೆ ಏನಾದರೂ ಒಂದು ರೀತಿ ಬ್ಲಡ್ ಲೀಕೇಜ್ ಆಗೋ ಥರನೋ ನೀರು ಹೊರಗಡೆ ಬರೋ ಥರನೋ ಸಣ್ಣ ಸಿಂಪ್ಟಮ್ ಇದ್ರೂ ನೋಡ್ಕೊಳ್ತಾ ಇರಿ ಅದು ಇನ್ಕ್ರೀಸ್ ಆಗ್ತಿದ್ದ ಹಾಗೆ ಸಡನ್ನಾಗಿ ಹಾಸ್ಪಿಟ್ಲಿಗೆ ಹೋಗಬೇಕು ಜಾಸ್ತಿ ಆಗಿ ತೊಂದರೆ ಆಗಿ ಡಿಲ್ವರಿಗೆ ತೊಂದರೆ ಆಗೋ ಥರ ಮಗುವಿನ ಬೆಳವಣಿಗೆಗೆ ತೊಂದರೆ ಆಗೋ ಥರ ನಿಮಗೆ ತೊಂದರೆ ಆಗೋ ಥರ ದಯವಿಟ್ಟು ಮಾಡ್ಕೋಬೇಡಿ ಎಂಟೈರ್ ಪ್ರೆಗ್ನೆನ್ಸಿಯಲ್ಲಿ ತುಂಬ ಮೈ ತುಂಬ ಕಣ್ಣಾಗಿರಬೇಕು ಓಕೆನಾ ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಟೇಕ್ ಕೇರ್ ಟು ಬಾಯ್